ವಿರಾಟ್ ಕೊಹ್ಲಿ ಹಾಗೂ ಗೌತಮ್ ಗಂಭೀರ್ ನಡುವೆ ಆಯಿತ ಮತ್ತೆ ಜಗಳ. ಇದರ ಬಗ್ಗೆ ಸ್ವತಃ ವಿರಾಟ್ ಕೊಹ್ಲಿ ಅವರೇ ದೊಡ್ಡ ರಹಸ್ಯ ಬಯಲು ಮಾಡಿದರು. ಹೌದು ಸ್ನೇಹಿತರೆ, ಕೆಕೆಆರ್ ಹಾಗೂ ಆರ್ಸಿಬಿ ನಡುವೆ ನಡೆದ ಪಂದ್ಯದಲ್ಲಿ ನಮಗೆ ದೊಡ್ಡ ಡ್ರಾಮಾ ಕಾಣಿಸಿಕೊಂಡಿತು. ಏಕೆಂದರೆ ನೋ ಬಾಲ್ಗೆ ಔಟ್ ನೀಡಿದ ನಂತರ ಅಂಪೈರ್ಗಳ ಮೇಲೆ ಬಹಳ ಕೋಪಗೊಂಡರು ವಿರಾಟ್ ಕೊಹ್ಲಿ. ನಂತರ ಅಲ್ಲಿಗೆ ಬಂದ ಗಂಭೀರ್ ಅವರು ವಿರಾಟ್ ಕೊಹ್ಲಿ ಅವರಿಗೆ ಏನನ್ನು ಹೇಳುತ್ತಾರೆ, ಈ ವಾಕ್ಯದ ಬಗ್ಗೆ ವಿರಾಟ್ ಕೊಹ್ಲಿ ಅವರು ಹೇಳಿದ್ದನ್ನು ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ. ಹಾಗಾದರೆ ಇದರ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ. ಆದರೆ ಅದಕ್ಕೂ ಮುನ್ನ ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿ ಅವರು ಔಟ್ ಆದ ಬಾಲ್ ನೋ ಬಾಲೋ ಅಥವಾ ಇಲ್ಲವೋ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಸ್ನೇಹಿತರೆ, ಐಪಿಎಲ್ 2024 36ನೇ ರೋಚಕವಾದ ಪಂದ್ಯವನ್ನು ಕೆಕೆಆರ್ ಹಾಗೂ ಆರ್ಸಿಬಿ ನಡುವೆ ಇಡನ್ ಗಾರ್ಡನ್ ಸ್ಟೇಡಿಯಂನಲ್ಲಿ ಆಡಲಾಯಿತು. ಈ ಪಂದ್ಯದ ಟಾಸ್ ಗೆದ್ದ ಆರ್ಸಿಬಿ ತಂಡ ಬೌಲಿಂಗ್ ಮಾಡಲು ನಿರ್ಧರಿಸಿತು. ನಂತರ ಮೊದಲು ಬ್ಯಾಟಿಂಗ್ ಮಾಡಿದ ಕೆಕೆಆರ್ ತಂಡ 20 ಓವರ್ಗಳಲ್ಲಿ ತನ್ನ 6 ವಿಕೆಟ್ ಅನ್ನು ಕಳೆದುಕೊಂಡು 222 ರನ್ಗಳ ಟಾರ್ಗೆಟ್ ನೀಡಿತು. ನಂತರ ಈ ಗುರಿಯನ್ನು ಬೆನ್ನಟ್ಟಲು ಆರ್ಸಿಬಿ ತಂಡದ ಕಡೆಯಿಂದ ಫಾಫ್ ಡುಪ್ಲೆಸಿಸ್ ಅವರೊಂದಿಗೆ ಮೈದಾನಕ್ಕೆ ಇಳಿದ ವಿರಾಟ್ ಕೊಹ್ಲಿ ಅವರು ಬಂದ ಕೂಡಲೇ ಬಿರುಗಾಳಿಯ ಬ್ಯಾಟಿಂಗ್ ಅನ್ನು ಆಡಲು ಆರಂಭಿಸಿದರು. ಮತ್ತು ಬ್ಯಾಟಿಂಗ್ ಆಡುತ್ತಿದ್ದ ಡುಪ್ಲೆಸಿಸ್ ಅವರು ಕೂಡ ವಿರಾಟ್ ಕೊಹ್ಲಿ ಅವರಿಗೆ ಉತ್ತಮವಾದ ಬೆಂಬಲವನ್ನು ನೀಡುತ್ತಿದ್ದರು. ಆದರೆ ಉತ್ತಮವಾದ ಫಾರ್ಮ್ನಲ್ಲಿ ಇದ್ದ ವಿರಾಟ್ ಕೊಹ್ಲಿ ಅವರು ಹೆಚ್ಚು ಸಮಯದವರೆಗೂ ನಿಂತುಕೊಳ್ಳದೆ ಹರ್ಷಿತ್ ರಾಣಾ ಅವರಿಗೆ ಔಟ್ ಆದರು. ಇದರೊಂದಿಗೆ ವಿರಾಟ್ ಕೊಹ್ಲಿ ಅವರು 2 ಸಿಕ್ಸರ್ ಹಾಗೂ 1 ಬೌಂಡರಿಯ ಸಹಾಯದಿಂದ ಕೇವಲ 7 ಎಸೆತಗಳಲ್ಲಿ 18 ರನ್ ಬಾರಿಸಿದ್ದರು. ಆದರೆ ವಿರಾಟ್ ಕೊಹ್ಲಿ ಅವರ ವಿಕೆಟ್ ನ ಬಗ್ಗೆ ದೊಡ್ಡ ಡ್ರಾಮಾ ಕಾಣಿಸಿಕೊಂಡಿತು. ಏಕೆಂದರೆ ಹರ್ಷಿತ್ ರಾಣಾ ಅವರು ಹಾಕಿದ ಫುಲ್ ಟಾಸ್ ಬಾಲ್ ಅನ್ನು ವಿರಾಟ್ ಕೊಹ್ಲಿ ಅವರು ಕ್ರೀಸ್ ನ ಮುಂದೆ ಹೋಗಿ ಹೊಡೆಯಲು ಪ್ರಯತ್ನಿಸಿ ಕ್ಯಾಚ್ ನೀಡಿ ಔಟ್ ಆದರು. ನಂತರ ಫೀಲ್ಡ್ ಅಂಪೈರ್ ಅದನ್ನು ಔಟ್ ನೀಡಿದರು. ನಂತರ ವಿರಾಟ್ ಕೊಹ್ಲಿ ಅವರು ರಿವ್ಯೂ ತೆಗೆದುಕೊಂಡರು. ಆದರೆ ನಂತರ ಥರ್ಡ್ ಅಂಪೈರ್ ಕೂಡ ವಿರಾಟ್ ಕೊಹ್ಲಿ ಅವರು ಕ್ರೀಸ್ ನಿಂದ ಹೊರಗಿದ್ದ ಕಾರಣ ಅದನ್ನು ಫೇರ್ ಡಿಲಿವರಿ ಎಂದು ಹೇಳಿ ಔಟ್ ನೀಡಿದರು. ನಂತರ ಬಹಳ ಕೋಪಗೊಂಡಿದ್ದ ವಿರಾಟ್ ಕೊಹ್ಲಿ ಅವರು ನಡು ಮೈದಾನದಲ್ಲೇ ಅಂಪೈರ್ಗಳೊಂದಿಗೆ ಜಗಳವಾಡಲು ಆರಂಭಿಸಿದರು. ಹಾಗೂ ಕೋಪದಿಂದ ವಿರಾಟ್ ಕೊಹ್ಲಿ ಮೈದಾನದ ಹೊರಗೆ ಹೋಗುತ್ತಿದ್ದಾಗ ಅವರ ಹತ್ತಿರ ಬಂದ ಗೌತಮ್ ಗಂಭೀರ್ ಅವರು ವಿರಾಟ್ ಕೊಹ್ಲಿ ಅವರಿಗೆ ಏನನ್ನು ಹೇಳುತ್ತಿರುತ್ತಾರೆ. ಈ ದೃಶ್ಯವನ್ನು ನೋಡಿ ಅಭಿಮಾನಿಗಳು ಇವರಿಬ್ಬರ ನಡುವೆ ಮತ್ತೆ ಜಗಳವಾಯಿತ ಎಂದು ಯೋಚಿಸಲು ಆರಂಭಿಸುತ್ತಾರೆ. ಆದರೆ ಪಂದ್ಯ ಮುಗಿದ ನಂತರ ಈ ಬಗ್ಗೆ ಮಾತನಾಡಿದ ವಿರಾಟ್ ಕೊಹ್ಲಿ ಅವರು, ನನಗೆ ಅಂಪೈರ್ಗಳ ಈ ರೂಲ್ಸ್ ಅರ್ಥವಾಗುತ್ತಿಲ್ಲ, ಏಕೆಂದರೆ ಬಾಲ್ ಕ್ಲಿಯರ್ ಆಗಿ ನನ್ನ ವೆಸ್ಟ್ ನ ಮೇಲೆ ಇದೆ, ಆದರೂ ಕೂಡ ಅಂಪೈರ್ಗಳು ಅದನ್ನು ಫೇರ್ ಡಿಲಿವರಿ ಎಂದು ಹೇಳಿದರು. ಅಂಪೈರ್ಗಳು ನೋ ಬಾಲ್ ನೀಡದಿರಲು ನಾನು ಸ್ಕ್ರೀಸ್ ನಿಂದ ಹೊರಗಿದ್ದ ಕಾರಣ ಎಂದು ಹೇಳುತ್ತಿದ್ದಾರೆ. ಆದರೆ ನಾನು ಸ್ಕ್ರೀಸ್ ನಿಂದ ಹೊರಗಿದ್ದರೂ ಕೂಡ ಬಾಲ್ ಇನ್ನೂ ಕೂಡ ತುಂಬಾ ಮೇಲಿತ್ತು, ಆದ್ದರಿಂದ ಅಂಪೈರ್ಗಳ ಮೇಲೆ ನನಗೆ ನಡು ಮೈದಾನದಲ್ಲಿ ಬಹಳ ಕೋಪ ಬಂದಿತ್ತು. ಆದರೆ ಇದೆಲ್ಲ ಹೀಟ್ ಆಫ್ ದ ಮೂಮೆಂಟ್ ಅಷ್ಟೇ, ಮತ್ತು ಗೌತಮ್ ಗಂಭೀರ್ ಅವರೊಂದಿಗೆ ಕೂಡ ಯಾವುದೇ ರೀತಿಯ ಜಗಳವಾಗಲಿಲ್ಲ. ಅದರ ಬದಲಾಗಿ ನನಗೆ ಅವರು ಸಮಾಧಾನ ಮಾಡುವ ಮೂಲಕ ಸಿಚುವೇಶನ್ ಅನ್ನು ಅರ್ಥ ಮಾಡಿಸುತ್ತಿದ್ದರು ಮತ್ತು ಅಂಪೈರ್ಗಳ ಮೇಲೆ ಆದಷ್ಟು ಕೋಪವನ್ನು ಕಂಟ್ರೋಲ್ ಮಾಡಿಕೊಳ್ಳಿ ಎಂದು ಹೇಳುತ್ತಿದ್ದರು, ಇಲ್ಲದಿದ್ದರೆ ಬ್ಯಾನ್ ಆಗುತ್ತೀರಾ ಎಂದು ಕೂಡ ಹೇಳಿದರು. ನಂತರ ನಾನು ಕೂಡ ಅವರ ಮಾತುಗಳನ್ನು ಕೇಳಿ ಸಮಾಧಾನ ಆದೆ ಎಂದು ಹೇಳಿದರು. ಸ್ನೇಹಿತರೆ, ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿ ಅವರು ಔಟ್ ಆದ ಬಾಲ್ ಫೇರ್ ಡಿಲಿವರಿನೋ ಅಥವಾ ನೋ ಬಾಲೋ ಕಮೆಂಟ್ ಮೂಲಕ ತಿಳಿಸಿ.